ಹಲೋ ಫ್ರೆಂಡ್ಸ್, ಇವತ್ತು ನಾನು ತುಂಬಾ ಈಸಿ ಮತ್ತು ಟೇಸ್ಟಿಯಾಗಿರುವಂತಹ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿಯನ್ನು ಮಾಡ್ತಾ ಇದ್ದೀನಿ. ಹೇಗೆ ಮಾಡುವುದನ್ನು ನೋಡೋಣ ಬನ್ನಿ. ಪನ್ನೀರ್ ಟೋಸ್ಟ್ ರೆಸಿಪಿಯನ್ನು ಮೊದಲಿಗೆ ಪನ್ನೀರನ್ನು ತೊಗೊಂಡಿದ್ದೀನಿ ನಾನು. ಇದನ್ನು ನೀವು ಸ್ಮಾಲ್ ಕ್ಯೂಬ್ಸಾಗಿ ಕಟ್ ಮಾಡ್ಕೋಬೇಕಿದನ್ನು. ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಈಗ ಈ ಪನ್ನೀರ್ ಪೀಸಸ್ ಜೊತೆಗೆ ಕೆಲವೊಂದು ಸ್ಪೈಸಸ್ನ ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಈ ಸ್ಪೈಸ್ ನಿಮ್ಮ ಹತ್ತಿರ ಇಲ್ಲ ಅಂದರೆ ಪರವಾಗಿಲ್ಲ, ಅದನ್ನು ಸ್ಕಿಪ್ ಮಾಡ್ಬೋದು. ನೀವು ಇರುವಂಥ ಸ್ಪೈಸಸ್ನ ಸೇರಿಸ್ಕೊಳ್ಳಿ. ರುಚಿಗೆ ಸ್ವಲ್ಪ ಸಾಲ್ಟನ್ನು ಸೇರಿಸ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ಲೋಲಿ. ಇದರ ಜೊತೆಗೆ ಮಯೋನೀಸನ್ನು ಸೇರಿಸ್ಕೊಳ್ಳಿ, ಹಾಗೆ ಸ್ಯಾಂಡ್ವಿಚ್ ಸಾಸನ್ನು ಸೇರಿಸ್ಕೊಳ್ಳಿ 2 ಟೇಬಲ್ ಸ್ಪೂನ್. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಸೈಡಲ್ಲಿ ಇಟ್ಕೊಳ್ಳಿ. ಒಂದು ಬ್ರೆಡ್ ಸ್ಲೈಸಸ್ ತೊಗೊಂಡಿದ್ದೀನಿ, ಅದಕ್ಕೆ ಬಟರನ್ನ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಪನ್ನೀರ್ ಮಿಕ್ಸ್ಚರನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಅದ್ರ ಮೇಲೆ ಸ್ವಲ್ಪ ಚೀಸನ್ನು ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಚೀಸ್ನ. ಆಮೇಲೆ ಇದನ್ನು ಬೇಕ್ ಮಾಡಲಿಕ್ಕೆ ಏರ್ ಫ್ರೈಯರಲ್ಲಿ ಇಡ್ತಾ ಇದ್ದೀನಿ. ಇದನ್ನು ತವಾ ಮೇಲೆ ಇಟ್ಬಿಟ್ಟು ರೋಸ್ಟ್ ಮಾಡ್ಕೋಬೋದು. ಚೀಸ್ ಮೆಲ್ಟ್ ಆಗೋವರೆಗೆ ಬ್ರೆಡ್ನ ರೋಸ್ಟ್ ಮಾಡ್ಕೊಳ್ಳಿ ಲೋ ಹೀಟಲ್ಲಿ. ರುಚಿಕರವಾದ ಪನ್ನೀರ್ ಟೋಸ್ಟ್ ರೆಡಿಯಾಗಿದೆ. ತುಂಬಾ ಈಸಿ ಇದು, ಮತ್ತು ತುಂಬ ಕಡಿಮೆ ಸಮಯದಲ್ಲಿ ಇದನ್ನು ಮಾಡಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ಈಸಿ ಆಗಿರುವಂತಹ ಪನ್ನೀರ್ ಟೋಸ್ಟ್ ರೆಸಿಪಿ ಮಾಡುವುದನ್ನು ನೀವು ಕೂಡ ಈ ರೆಸಿಪಿಯನ್ನು ಮನೇಲಿ ಟ್ರೈ ಮಾಡಿ ನೋಡಿ. ರೆಸಿಪಿ ಹೇಗೆ ಬಂದಿದೆ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಮುಂದಿನ ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.